ಒಂದು ಈಗಿನ ಭಾರತ, ಒಂದು ಸ್ವಾತಂತ್ರ್ಯ ಬಂದಾಗಿನ ಸ್ವಾತಂತ್ರ್ಯ ಪೂರ್ವದ ಭಾರತ. ಎರಡೂ ಭಾರತವನ್ನು ಒಮ್ಮೆ ತುಲನೆ ಮಾಡಿ ನೋಡು. ಅನೇಕ ಸಾಮ್ಯತೆಗಳು ಈ ಎರಡೂ ಭಾರತದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಒಂದು, ಆಗ ಬ್ರಿಟಿಷರಿದ್ದರು, ಅವರು ವ್ಯಾಪಾರಕ್ಕಾಗಿ ದೇಶಕ್ಕೆ ಬಂದರು. ಈಸ್ಟ್ ಇಂಡಿಯಾ ಕಂಪನಿ ಅನ್ನುವ ಹೆಸರಿನಲ್ಲಿ ಭಾರತಕ್ಕೆ ವ್ಯಾಪಾರ ಮಾಡುವುದಕ್ಕೋಸ್ಕರ ಬಂದರು. ಈಗ ಒಂದು ಸರ್ಕಾರ ಇದೆ, ಅದು ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡುವ ಸರ್ಕಾರ ಇದೆ, ಸರ್ಕಾರದ ಸ್ವತ್ತುಗಳನ್ನು ವ್ಯಾಪಾರ ಮಾಡುವ ಸರ್ಕಾರ ಇದೆ. ಇದು ಒಂದು ಭಾಗ. ಆಗಿನ ಬ್ರಿಟಿಷ್ ಸರ್ಕಾರಕ್ಕೆ ಗಾಂಧೀಜಿಯನ್ನು ಕಂಡ್ರೆ ಆಗ್ತಿರ್ಲಿಲ್ಲ, ಗಾಂಧೀಜಿಯನ್ನು ಅರೆಸ್ಟ್ ಮಾಡ್ತಿದ್ರು, ಗಾಂಧೀಜಿ ಹೋದಲ್ಲಿ ಲಾಠಿ ಚಾರ್ಜ್ ಆಗ್ತಿತ್ತು, ಗಾಂಧೀಜಿಯನ್ನು ಹೇಗೆ ಮುಗಿಸುವುದು ಅಂತ ಪ್ಲಾನ್ ಮಾಡ್ತಾ ಇದ್ರು. ಈಗಿನ ಸರ್ಕಾರ ಗಾಂಧಿಯನ್ನು ದ್ವೇಷ ಮಾಡ್ತದೆ, ಈಗಿನ ಸರ್ಕಾರ ಗಾಂಧಿಯನ್ನು ಕೊಂದವರ ಪೂಜೆ ಮಾಡ್ತದೆ, ಈಗಿನ ಸರ್ಕಾರ ಗಾಂಧಿವಾದಿಗಳನ್ನು ಮುಗಿಸುವುದಕ್ಕೆ ಹೊರಟಿದೆ. ನೋಡಿ ಎಷ್ಟೆಲ್ಲ ಸಾಮ್ಯತೆ. ಆಗಿನ ಕಾಲದಲ್ಲಿ ಜನರ ಭಾವನೆಯನ್ನು ಸರ್ಕಾರಕ್ಕೆ ಹೇಳುವವರು ಯಾರೂ ಇರಲಿಲ್ಲ, ಸರ್ಕಾರದ ವಿರುದ್ಧ ಮಾತನಾಡುವ ಹಾಗಿಲ್ಲ. ಆಗ ಯಾರೆಲ್ಲ ಸರ್ಕಾರದ ವಿರುದ್ಧ ಮಾತನಾಡುತ್ತಿದ್ರು ಅವರನ್ನೆಲ್ಲ ದೇಶ ದ್ರೋಹಿಗಳು ಅಂತ ಪಟ್ಟ ಕಟ್ತಿದ್ರು. ಈಗಲೂ ಹಾಗೆ ಇದೆ ಪರಿಸ್ಥಿತಿ. ಯಾರು ಸರ್ಕಾರದ ವಿರುದ್ಧ ಮಾತನಾಡ್ತಾರೋ, ಯಾರು ನಮ್ಮ ಪ್ರಧಾನಮಂತ್ರಿಗಳನ್ನ ಟೀಕೆ ಮಾಡ್ತಾರೋ, ಯಾರು ಪ್ರತಿಭಟನೆಗಳನ್ನು ಮಾಡ್ತಾರೋ, ಯಾರು ಬೆಲೆ ಏರಿಕೆ ಆಯಿತು ಅಂತ ಬೊಬ್ಬೆ ಹೊಡಿತಾರೋ, ಅವರನ್ನೆಲ್ಲ ದೇಶದ್ರೋಹಿಗಳು ಅಂತ ಕರೆಯುವುದಕ್ಕೆ ಒಂದು ಸೆಟ್ ಇದೆ. ಅದು ಟಿವಿಯಲ್ಲಿ ಬರ್ತದೆ, ಮೊಬೈಲ್ನಲ್ಲಿರುವ ವಾಟ್ಸಾಪಿನಲ್ಲಿ ಬರ್ತದೆ, ಫೇಸ್ಬುಕ್ಕಿನಲ್ಲಿ ಬರ್ತದೆ. ನೋಡಿ ಎಷ್ಟೊಂದು ಸಾಮ್ಯತೆ. ಆದರೆ ಇನ್ನೊಂದು ಸಾಮ್ಯತೆ ಉಂಟು. ಅಂದು ಬ್ರಿಟಿಷರ ವಿರುದ್ಧ ಕೂಡ ಹೋರಾಟ ಮಾಡಿದ್ದು ಕಾಂಗ್ರೆಸ್. ಇವತ್ತು ಈ ಹೊಸ ಬ್ರಿಟಿಷರ, ಅಭಿನವ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇರುವುದು ಕೂಡ ಇವತ್ತು ಕಾಂಗ್ರೆಸ್. ಅವರನ್ನು ಕಾಂಗ್ರೆಸ್ ಮಣಿಸಿದೆ, ಇವರನ್ನು ನಾವು ಮಣಿಸುತ್ತೇವೆ ಅನ್ನುವ ಆತ್ಮವಿಶ್ವಾಸ ನಮಗಿದೆ. ಯಾಕಂದ್ರೆ ಕಾಂಗ್ರೆಸ್ ಜನರ ಪರವಾಗಿ ದನಿಯನ್ನು ಎತ್ತುವುದು. ಕಾಂಗ್ರೆಸ್ ಸ್ಥಾಪನೆಯಾದದ್ದೇ ಜನಪರವಾಗಿ ಧ್ವನಿಯನ್ನು ಎತ್ತಲಿಕ್ಕೆ.